ಸೊ ಒಂದಿಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿರುವಾಗ ಅದು ಪ್ರಯತ್ನಗಳು ಕೂಡ ಅಷ್ಟೇ ಇರಬೇಕಾಗತ್ತೆ. ಸೊ ನಿಮ್ಮ ಪ್ರಯತ್ನ ಹೆಂಗ್ ಸಾಗ್ತಾ ಇದೆ? ಒಂದ್ ಕಡೆ ಕನಸು, ಇನ್ನೊಂದ್ ಕಡೆ ಪ್ರಯತ್ನ. ಸೊ ಯಾವ ತರ ಪ್ರಯತ್ನ ಪಡ್ತಾ ಇದ್ದೀರಾ? ಏನಾದ್ರು ಆಡಿಷನ್ಸು ಅಥವಾ ಆಕ್ಟಿಂಗ್ ಕ್ಲಾಸು, ಬೇರೆ ಏನಾದ್ರು ದಾರಿ ಹುಡುಕ್ತಿದ್ದೀರಾ ಹೆಂಗೆ ಅಂತ? ಇಲ್ರಿ, ಈಗಂತೂ ಏನು ಕೊಳೆ ಮೇಲೆ ಅನಿಸುತ್ತೆ ರೀ ಅಂದ್ರೆ ಅಂತ ಬಾಡಿ ಕಲ್ತೀವಂತೇನಲ್ಲ, ಅವು ತಲೆಯಾಗಿತ್ತು ರೀ. ಸೊ ಈಗ ನಮ್ಮದೇ ಆದಂಥ ಅಲ್ಲಿಂದ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಈಗ ನಮ್ದು ಅಂತ ಒಂದು ವೇ ಐತ್ರಿ ನ್ಯಾಚುರಲ್. ಈಗ ನೀವು ಹಂಗೆ ಪಕ್ಕ ದೊಡ್ಡವ್ರ ಲೆವೆಲ್ ಆ್ಯಕ್ಟಿಂಗ್ ನಮಗೆ ಬರೋಂಗಿಲ್ಲ ರೀ ಸ್ವಚ್ಛ ಹೇಳ್ಬೇಕಂದ್ರೆ. ಆ ಲೆವೆಲ್ಗೆ ಈಗ ಒಂದು ಹೆಂಗಿರ್ತೈತಿ, ಒಂದು ಕ್ಲೋಸಪ್ ಶಾರ್ಟ್ ಹಿಡಿದಾಗಲಿ ಫೀಲ್ ಕೊಡೋದು ಕಟ್ ಮಾಡಿ ಮತ್ತು ಇನ್ನೊಂದ್ಸಲ ಈ ಕಡೆ ಹೆಂಗೆ ಲೈಟ್ ಹೆಂಗೆ ಮಾಡೋದು, ನಮ್ದು ಏನೈತಿ ನ್ಯಾಚುರಲ್ ಹಿಂಗೆ ಹೊಡ್ಕೊಂತ ಹೋಗೋದು. ಅದರಿಂದ ಜನಕ್ಕೆ ಹತ್ರ ಆಗಿರಿ. ನನ್ನ ಈಗ ನಮ್ಮ ಸಿನಿಮಾಗಳು ಇನ್ನೇನು ನೆಕ್ಸ್ಟ್ ಬಂದ್ರು ಇದ್ರ ಆಸ್ಪಾಸ ಇರ್ತಾವ ರೀ, ಗ್ರ್ಯಾಂಡ್ ಸಿನಿಮಾ ಲೆವೆಲ್ಗೆ ಅನ್ನುವಂಗಿರಂಗಿಲ್ಲ ರೀ. ಈಗ ನಮ್ಮನ್ನೇನು ಜನ ತೊಗೊಂಡಾರ ಅವ್ರಿಗೆ ನಾ ಹೆಂಗೆ ಇಷ್ಟ ಆಗಿನಿ ಅದೇ ಪ್ಯಾಟರ್ನ್ ಒಳಗೆ ಹೋಗ್ತೀವಿ ನಾವು. ಅಷ್ಟು ಅದೇ ಲವ್ ಸ್ಟೋರಿ, ಅಲ್ಲಿನ ಸೊಗಡ, ಅಲ್ಲಿನ ನ್ಯಾಚುರಲಿಟಿಗೆ ತಕ್ಕಂತೆ ಇನ್ನೊಂದು ಚೂರು ಸಿನಿಮ್ಯಾಟಿಕ್ ಆ್ಯಡ್ ಮಾಡ್ಕೊಂತ ಹೋಗ್ತೀವಿ, ಫೈಟ್ಸ್ ರೊಮ್ಯಾಂಟಿಕ್ ಶಾರ್ಟ್ಸ್ ಅಂತ ಆ್ಯಡ್ ಮಾಡ್ಕೊಂತ ಹೋಗ್ತೀವಿ. ಓಕೆ, ಕಟ್ಟಿಂಗ್ ಶಾಪ್ನಲ್ಲಿದ್ದಂಥ ಮಲ್ಲು ಜಮಖಂಡಿಗೂ ಇವತ್ತು ಸೋಷಲ್ ಮೀಡಿಯಾ ಸ್ಟಾರ್ ಅಂತಲೂ ಹೇಳ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಸ್ಟಾರು ಮಲ್ಲು ಜಮಖಂಡಿ ಅವರಿಗೆ ಇರುವಂಥ ಡಿಫ್ರೆನ್ಸು, ಜನ ನೋಡುವ ರೀತಿ ಯಾವ ರೀತಿ ಬದಲಾಗಿದೆ ಅಂತ? ಅವರು ಒಂದೇನೋ ಒಂದು ಸ್ವಲ್ಪ ಹೆಸರು ಮಾಡ್ಯಾರ, ನಮ್ಮ ಕಡೆ ಇಲ್ಲೇ ಕಣ್ಣು ಮುಂದೆ ಅಡ್ಡಾಡ್ತಿದ್ದವ ಒಬ್ಬ ಮಾಡ್ಯಾನ ಹಂಗೂ ಅನ್ಕೊಂಡಿರ್ತಾರೆ. ಇನ್ನು ಕೆಲವರು ಅವನ ಮಾಡೋದು ನಾವು ಮಾಡೋದಂತ ಅವರು ಒಂದು ಖುಷಿ ಹುಟ್ಟಿರ್ತೈತಿ ಎಲ್ಲರಿಗೆ. ಬಟ್ ಪರ್ಸ್ನಲಿ ನಮ್ಮ ಲೈಫ್ನ ಹೆಂಗಾಗತ್ತೆ, ನಮಗೇನು ಫರ್ಕ್ ಬಿದ್ದಿಲ್ಲ ರೀ. ಅವಾಗ ಕಟಿಂಗ್ ಅಡ್ಡ ಹೆಂಗಿತ್ತು ಈಗೂ ಹಂಗೈತಿ. ನಾವು ಅಷ್ಟರ ದೋಸ್ತರು ಗೀಸ್ತರು ಅಷ್ಟ ಎಲ್ಲರೂ ಮಂದಿ ಇರಲ್ಲ ತಿಳ್ರಿ, ಎಲ್ಲರೂ ಹೋಟೆಲ್ ಹೋದಾಗ ಅಡ್ಡ ತಿಳಿದ ನನಗೇನು ಆಗ್ತೀವಿ ನಾವು. ಅದೇನಾಗ್ತದೆ, ನಮ್ಗೆ ಕಂಫರ್ಟಬಲ್ ಆಗಿರಿ ಅದು. ಈಗ ಹೆಸರು ಐತಿ ಏನೈತಿ ಅಂದರೂ ಅದು ಅವ್ರ ಪ್ರೀತಿಲೇ ಕೊಟ್ಟಾರೆ, ಅದು ನಾವು ತೊಗೋಬೇಕು ಅಷ್ಟೇ ರೀ. ಮತ್ತು ನಮಗೆ ಬೇರೆ ಬರಂಗೂ ಇಲ್ಲ ರೀ. ಮತ್ತು ಹೆವಿ ಹೆವಿ ಸ್ಟೈಲ್ ಗಿಲ್ ಮಾಡ್ಬೇಕಂದ್ರೆ ಆ ಸ್ಕಿಟ್ ತಕ್ಕಂಗೆ ಏನಿರ ಅಟ್ಟ ಮಾಡಿರ್ತೈತಿ ರೀ. ಬಾಕಿ ಅಂತಿಂತವ ನಮ್ಗೆ ಹೆಂಗೆ ಕಂಫರ್ಟಬಲ್ ಬೇಕಲ್ಲ ಹಂಗೆ ಇದ್ದು ಬಿಡ್ತೀವಿ ರೀ. ಈಗ ಹಂಗೆ ಇದೀವಿ, ಮೊದಲು ಹಂಗೆ ಇದ್ದೀವಿ, ಮುಂದೂ ಹಂಗೆ ಇಡ್ತೀವಿ ರೀ. ಸೊ ನೋಡೋ ರೀತಿ ಏನಾದರೂ ಬದಲಾಗಿದೆ? ಯಾಕಂದರೆ ಅವಮಾನ ಮಾಡಿರೋದು ಅಥವಾ ಮಲ್ಲು ಜಮಖಂಡಿ ನೀನು ಈ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಥವಾ ಈ ಥರ ಡಿಜಿಟಲ್ ಮೀಡಿಯಾಕ್ಕೆ ಪ್ಲಾಟ್ಫಾರ್ಮಲ್ಲಿ ಏನೋ ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ಕಾಲೆಳೆಯೋರು ತುಂಬ ಜನ ಇರ್ತಾರೆ, ಅಂಥ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಅದು ಭಾಳ ಎಲ್ಲರಿಗೆ ಆಗಿರ್ತೈತಿ ರೀ. ಹೆಂಗಿರ್ತೈತಿ ರೀ, ಸ್ಟಾರ್ಟಿಂಗ್ ನೀವು ಮಾಡುವಾಗ ನೀವೇನು ಮಾಡ್ತೀರಿ ಅನ್ನೋವಂಥದ್ದು, ಮಾಡುವಾಗ ಅಡ್ಡು ಬಂದಿರೋಂಥದ್ದು. ಬಟ್ ಅದಕ್ಕೂ ಮೀರಿ ನಮ್ಮೆಲ್ಲ ಒಂದು ನಮ್ಗೆ ನಂಬಿಕೆ ಇರ್ತೈತೆ ಅಲ್ರಿ. ಸೊ ಹಂಗಾಗಿ ನಾವೇನು ಹೊಂಟು ಬಿಟ್ಟೈತೆ ರೀ. ಅದು ಹಾಕತ್ತೋ ಲುಕ್ಸಾನ ಆಗಲ್ಲ ನಮ್ಗೆ, ಲಾಭ ಆಗತ್ತಂತ ಹೋದ್ರೆ ಯಾವ ಕೆಲಸ ಆಗಂಗಿಲ್ಲ, ಲುಕ್ಸಾನ ಆದರೂ ಆಗಲಿ ಪ್ರಯತ್ನ ಆಗಿರ್ತೈತಿಲ್ಲ ಅಂತ ಹೊಂಟು ಬಿಟ್ಟೈತೆ ರೀ. ಸೊ ಅದೆಲ್ಲ ಆದಮೇಲೆ ಒಪ್ಕೊಳ್ಬೇಕಲ್ರಿ. ಸೊ ಹಂಗೆ ಅಂಥ ಸಂದರ್ಭವೂ ಆಗ್ಯಾವ. ಮನ್ಯಾಗ ಮೊದಲೆಲ್ಲ ಬೈತಿದ್ರೆ, ಬೈತಿದ್ರೆ ಮೀನ್ಸ್ ದಾರಿಯಲ್ಲೇ ತಪ್ಪಾಕತ್ತಾನೆ ಏನೋ ಅನ್ಕೊಂಡು ಬೈತಿದ್ರೆ, ಅದು ಕರೆಕ್ಟಾಗಿ ಗೊತ್ತಾದ್ಮೇಲೆ ಸುಮ್ಮಾಗ್ಬಿಟ್ರೆ. ಈಗ ಆದರೂ ಕೆಲವೊಂದಿಷ್ಟು ಮಂದಿಗೆ ನಾವು ಎಲ್ಲ ಮಂದಿಗೆ ರೀಚ್ ಆಗಿವೆ ಅಂತಂದ್ರು ಎಲ್ಲರೂ ಒಂದು ಸ್ವಲ್ಪ ಮಂದಿಗಾರು ನಾವು ಪರ್ಫೆಕ್ಟ್ ಇಷ್ಟ ಆಗಿರೋಂಗಿಲ್ಲ. ಒಂದಿಷ್ಟು ಮಂದಿಗೆ ಇಷ್ಟು ಮಂದಿಗೆ ಇಷ್ಟ ಆಗಿವೆ ಅಂತಂದ್ರೆ ಒಂದಿಷ್ಟು ಮಂದಿಗೆ ಆಗಿರೋಂಗಿಲ್ಲ. ಕಾರಣ ಇಷ್ಟೇ, ಈಗ ಒಬ್ಬ ವ್ಯಕ್ತಿನ ಸ್ಕ್ರೀನ್ ಮೇಲೆ ನೋಡಿ ಪ್ರೀತಿ ಮಾಡೋದು ಭಾಳ ಈಸಿ ರೀ. ಬಟ್ ಅವ್ನು ಜಜ್ಮೆಂಟ್ ತೊಗೊಳಕ್ಕೆ ಆಗಂಗಿಲ್ಲ ರೀ. ಸ್ಕ್ರೀನ್ ಮೇಲೆ ಹತ್ರನೇ ಬರ್ಬೇಕು, ಹತ್ರ ಬಂದಾಗ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗ್ತೈತಿ. ಇಲ್ಲಾಂದ್ರೆ ಆ ಕಡೆ ಕಡೆ ಕೇಳಿರೋ ಮಾತುಗಳು ಅಥವಾ ನಮ್ಮ ಸಣ್ಣಪುಟ್ಟ ಎಲ್ಲರ ಕೆಲವೊಂದಿಷ್ಟು ನಡವಳಿಕೆಗಳ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಹಂಗಾಗಿ ಎಷ್ಟು ಸಾಧ್ಯ ಆಗತ್ತಿರಲ್ಲ, ಯಾರನ್ನೂ ಬಿಡಬಾರ್ದು, ಒಟ್ಟು ಮನಸ್ಸು ಗೆಲ್ಬೇಕು ಅನ್ನೋದು ಒಂದು ಐತ್ರಿ ಪ್ರಯತ್ನ. ಓಕೆ, ಒಂದಿಷ್ಟು ನೋವಿದ್ದಾಗಲೇ ಛಲ ಹಠ ಸಾಧನೆ ಅನ್ನೋದು ಬರುತ್ತೆ, ಅಂಥ ನೋವು ನಿಮಗಾಗಿದ್ದಂಥ ದಿನ ಹೇಳೋದಿದೆ? ಭಾಳದವ್ರು ಎಲ್ಲೆಲ್ಲಿ ಕಾರ್ಯಕ್ರಮ ಗಿರಕ್ರಮಕ್ಕೆ ಹೋದ ಅವು ಸಣ್ಣ ಪುಟ್ಟರೆ ನಮ್ಮ ತಲೆ ಹೆಂಗದ, ನಾನು ನಮ್ಮ ದೋಸ್ತಿದ್ವಿ, ನಾವು ಫಂಕ್ಷನ್ಗೆ ಹೋಗಿವ್ರಿ. ಆ ಫಂಕ್ಷನ್ಗೆ ಹೋದಾಗ ಈಗ ಅಲ್ರಿ ನಾವೇನು ದೊಡ್ಡ ಸ್ಟಾರ್ ಅನ್ರಿ, ಅವೇನು ಅಂದಾನ ಸರ್ ನಿಂದ್ರ ಈ ಕಡೆ ಅಂತಂದಾನ. ಅಷ್ಟಕ್ಕೂ ನಾನು ನಮ್ಮ ದೋಸ್ತಿಗೆ ಅರ್ಧ ತಾಸು ಡಿಸ್ಕಸ್ ಮಾಡಿವಿ. ಅವ್ನು ಸರ್ ಅಂದಾನೆ ನಮಗೆ ಅವನ ನಾಳೆ ನಮ್ಮ ಸ್ಟೇಜ್ ಮೇಲೆ ಕರಿಬೇಕು, ಹಂಗಾಗೂ ಹಿಂಗಾಗೂ ಆಗಿನ ಟೈಮ್ನಾಗ ಎಲ್ಲರಿಗೂ ಅನಿಸಿ ಇರ್ತೈತೆ ಅದು. ಸೊ ಅಂಥವು ಆಮೇಲೆ ನಮ್ಮಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ವಿ ರೀ. ಅವಾಗ ಒಬ್ಬರು ಸರ್ ಅಲ್ಲೇ ಒಬ್ಬರು ಸರ್ ಅವ್ರಿಗೆ ಒಳಗೆ ಬಿಡಾಕತ್ತಿದ್ದಿಲ್ಲ, ನಮ್ಮದೇ ಫಂಕ್ಷನ್ ನಮ್ಮದೇ ಒಳಗೆ ಬಿಡಾತಿಲ್ಲ ಐಡೆಂಟಿ ಇಲ್ಲದಕ್ಕೆ. ಸೊ ಅವರು ಒಂದು ಸ್ವಲ್ಪ ಹಾರ್ಟ್ ಆಯ್ತಲ್ಲ ನಡೆ ನಡೆ ಅಂತಿದ್ದು ಒಟ್ಟರು ಮಂದಿ ನೋಡಿ ನೆಕ್ಕಿದ್ದದು. ಸೊ ಅದಾದಮೇಲೆ ಥಿಯೇಟ್ರದಾಗ ಎರಡನೇ ಶೋಕ್ ಹೋಗಿದ್ದೀವಿ ನಾವು, ಅಲ್ಲೇ ಲೋಕಲ್ ಅವರೇ ಬಂದು ಮಾತಾಡ್ಸಿದ್ರು ಸಿನಿಮಾ ಭಾರಿ ಮಾಡಿಲ್ಲ ಅಂತಂದಾಗ ಅದು ಖುಷಿ ಆಯ್ತು ರೀ. ಅಂತ ಭಾಳದಾಗ ಅವ್ರಿ ದೋಸ್ತಿ ಒಳಗೆ ಆಗ್ಯಾವ, ಸಂಬಂಧಿಕರೊಳಗೆ, ಆಮೇಲೆ ಅಲ್ಲೇ ಆಸ್ಪಾಸ್ ಸಂಬಂಧ ಇಲ್ಲದೆ ಇದ್ದವ್ರ ಜೊತೆನೂ ಆಗ್ಯಾವ. ಸೊ ಇನ್ನೂ ಆದ್ರೂ ಕೆಲವೊಂದಿಷ್ಟು ಹಂಗಂಗೆ ಅಲ್ಲೆಲ್ಲ ಯಾರ್ಯಾರು ಏನಾರು ಇರ್ತಾವ್ರೆ. ಬಟ್ ನಮ್ಮನ್ನು ಆ ಲೆವೆಲ್ ಹೇಟ್ ಮಾಡೋ ಮಂದಿ ಏನಿಲ್ಲ ರೀ, ಕಡಿಮೆ ರೀ. ಯಾಕಂದ್ರೆ ನಾವು ಎಲ್ಲಿ ಗುಂಜಿಗೆ ಹೋಗಂಗಿಲ್ಲ, ನಾವು ಮತ್ತೆ ಹಂಗೆ ಗುಂಜಿಗೆ ಹೋಗೋಳ ಇಟ್ಕೊಳಂಗೂ ಇಲ್ಲ ರೀ. ನಾವತ್ತು ನಮ್ಮ ಕೆಲಸ ಆತ, ನಮ್ಮ ಟೀಮ್ ಆತ, ಇಷ್ಟೇ ರೀ ನಮ್ದಾಗ. ಓಕೆ, ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.